ಬಿಸ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಹೊಸ ಕಸ್ಟಮರ್ಸ್. ಹೊಸ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ? ನೀವು ಬರೀ ಲೋಕಲಲ್ಲಿದ್ದರೆ ವೆಲ್ ಮಾರಾಟ ಬಿಸ್ನೆಸ್ನ ಉಸಿರತ್ತ. ಹೊಸ ಕಸ್ಟಮರ್ಸ್ ಎಷ್ಟು ಜನ ಬರ್ತಾರೋ ನಿಮ್ಮ ಬಿಸ್ನೆಸ್ ಅಷ್ಟು ಬೆಳೆಯುತ್ತೆ. ಬಟ್ ಎಲ್ಲರೂ ಯೋಚನೆ ಮಾಡೋದು, ನಾನು ಆನ್ಲೈನ್ಗೆ ಬಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ರೆ ನಮ್ಮ ಬಿಸ್ನೆಸ್ಗೆ ಹೆಂಗೆ ಲೀಡ್ ಬರುತ್ತೆ ಸರ್ ಅಂತ. ವೆಲ್ ಬೆಂಗಳೂರಲ್ಲಿ ಒಬ್ಬರು ಹೋಮ್ ಅಪ್ಲೈನ್ಸಸ್ ಬಿಸ್ನೆಸ್ ಓನರು ಆನ್ಲೈನ್ಗೆ ಬಂದರು. ಆರ್ಡರ್ಸ್ ಯಾವ್ಯಾವ ಊರಿಂದ ಬಂದಿದೆ ಅಂದರೆ 4 ಲಕ್ಷ ಟರ್ನ್ ಓವರ್ ಮಾಡೋರು ಡಬಲ್ ಮಾಡಿದ್ದಾರೆ ಜಸ್ಟ್ 2 ಮಂತ್ಸಲ್ಲಿ. 8 ಲಾಕ್ ರುಪೀಸ್ ಕ್ರಾಸ್ ಮಾಡಿದ್ದಾರೆ. ಎಷ್ಟೆಷ್ಟು ಆರ್ಡರ್ಸ್ ಬಂದಿದೆ ನಿಮ್ಗೆ ಆನ್ಲೈನ್? ಇದನ್ನ ಹಾಕೊಂಡ್ಮೇಲೆ ತುಂಬಾ ಆರ್ಡರ್ ಬಂದಿದೆ ಸರ್, 5 ಲಾಕ್ ಮೇಲೆ ಬಂದಿದೆ ಸರ್. ಒಂದು ಆರ್ಡರ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ನನ್ಗೆ ಇವಾಗ ಅನಿಸ್ತಾ ಇದೆ ಎಲ್ಲಾ ಫೇಸ್ಬುಕ್, ಯೂಟ್ಯೂಬ್ ಮತ್ತೆ ಡಿಜಿಟಲ್ ಮಾರ್ಕೆಟ್ ಯಾವ ಎಲ್ಲಾ ಸೆಟಪ್ ಮಾಡ್ಕೊಂಡ್ರೆ ನಾನು ತುಂಬಾ ಗ್ರೋತ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇತಿಹಾಸ ಬಂದ್ಮೇಲೆ ನನ್ಗೆ ಓಪನ್ ಅಪ್ ಆಗಿರೋದು ಅನಿಸ್ತಾ. 20 ವರ್ಷ ಕೆಲಸ ಮಾಡಿರೋ ಒಬ್ಬ ಶೆಫ್ ಸ್ಟಾರ್ ಹೋಟ್ಲಲ್ಲಿ ಅವರು ಜಾಬ್ ಬಿಟ್ಬಿಟ್ಟು ಸ್ವಂತ ಕೇಟ್ರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಆನ್ಲೈನ್ ಆರ್ಡ್ರ್ ಬರುತ್ತಾ ಅಂತ ಡೌಟಲ್ಲಿದ್ದರು. ಆನ್ಲೈನ ಬಳ್ಸೋಕ್ಕೆ ಶುರು ಮಾಡಿದ್ರು. 6 ತಿಂಗಳಿಗಾಗೋಷ್ಟು ಆರ್ಡ್ರ್ಗಳು ಕೂತಿದೆ ಅವ್ರಿಗೆ, ಕೇಟ್ರಿಂಗ್ ಆರ್ಡರ್ಸು. ಎಲ್ಲಿಂದ ಬಂದಿದ್ದು? ಆನ್ಲೈನಿಂದ ಬಂದಿದ್ದು. ನಾವು ಒಂದು 20 ಇಯರ್ಸ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಕೊಂಡೇ ಬಂದು ಫಸ್ಟ್ ಲಾಕ್ಡೌನ್ ಅಲ್ಲಿ ನಾನು ಶುರು ಮಾಡಿದ್ದು. ಸೊ ಶುರು ಮಾಡಿದ್ಮೇಲೆ ನೆಕ್ಸ್ಟ್ ನನಗೊಂದು ಸವಾಲ್ ಬಂತು. ಅವಾಗ ನಮ್ಗೆ ಪರಿಚಯ ಆಗಿದ್ದೆ ನಿಮ್ಮ BTA ಅನ್ನೋದು ಒಂದು ಸಂಸ್ಥೆ, ಯೂಟ್ಯೂಬ್ಗೆ, ಫೇಸ್ಬುಕ್ಗೆ, ಪೇಜ್ಗೆ. ಅದ್ರಲ್ಲಿ ನೋಡಿದ್ರೆ ನನಗೆ ತುಂಬಾ ಆರ್ಡರ್ಸ್ ಬರಕ್ ಶುರು ಆಗಾಯ್ತು. ಅವಾಗ ಅನ್ಕೊಂಡೆ ಓ ಜಾದಾ ದಿಕ್ತಾಯೆ. ನಾನು 25,000 ಸಂಬಳ ತಗೋತಿದ್ದು, 10 ಪಟ್ಟು ನನಗೆ ಜಾಸ್ತಿ, 2.5 ಲಕ್ಷ ರೂಪಾಯಿ ನಾನು ತಿಂಗಳಲ್ಲಿ ನಾನು ದುಡಿಯಕ್ಕೆ ನಮ್ಗೆ ಶುರು ಮಾಡಿದೆ. ಹೌಸ್ ವೈಫ್ ಆಗಿದ್ದಂಥವ್ರು ಜೊತೆಗೆ ಒಂದು ಟೈಲರಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು. ಇವರು ತಮ್ಮ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು, ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮೆಷಿನ್. ಅವ್ರದ್ದೊಂದು ಸಕ್ಸಸ್ ಇಂಟರ್ವ್ಯೂ ಆನ್ಲೈನಲ್ಲಿ ಹಾಕಿದ್ವಿ. ವೆಲ್ ಕರ್ನಾಟಕದಾದ್ಯಂತ 1 ಲಕ್ಷ ಜನ ಅವ್ರ ವಿಡಿಯೋ ನೋಡಿದ್ದಾರೆ. ಆ್ಯಂಡ್ ಜೊತೆಗೆ ಹೋಲ್ಸೇಲರ್ ಆಗಿಬಿಟ್ಟಿದ್ದಾರೆ ಅವ್ರು. ಇವಾಗ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ 100,000 ಜನರಿಗೆ. ಎಲ್ಲಿಂದ ಬಂದಿದ್ದು? ಆನ್ಲೈನಿಂದ ಬಂದಿದ್ದು. ನನ್ನ ಹೆಸರು ರುಕ್ಮಿಣಿ, ನಮ್ದು ಪೇಪರ್ ಪ್ಲೇಟ್ಸ್ ಫ್ಯಾಕ್ಟರಿ ಇದೆ. ಬೇಸಿಕಲಿ ನಾನು ಟೈಲರ್ ಆಗಿದ್ದೆ. ನಂದು ಏನು ಅಂತಂದ್ರೆ ಸಕ್ಸಸ್ ಪಡೆದಿದೆ, ಎಷ್ಟರ ಮಟ್ಟಿಗೆ ನಾನು ಸಕ್ಸಸ್ ಆಯ್ತು ಅಂತಂದ್ರೆ 15 ವರ್ಷದಿಂದ ಈ ಫೀಲ್ಡ್ ಅಲ್ಲಿರೋರು ಯಾರು ಅಷ್ಟು ಟರ್ನ್ ಓವರ್ ಮಾಡಿಲ್ಲ, ಅಷ್ಟು ಟರ್ನ್ ಓವರ್ ನಾನು ಮಾಡಿದೆ. ನಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದ್ಮೇಲೆ ನನಗೆ ತುಂಬಾ ಕಾಲ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಯೂಟ್ಯೂಬ್ ಇಂದ ನನ್ನ ಬಿಸ್ನೆಸ್ ಗೊತ್ತಾಗಿ ನನ್ಗೆ ಮಿಷಿನ್ಗಳು ಸೇಲ್ ಮಾಡೋವರೆಗೂ ನಾನು ಬೆಳೆದಿದ್ದೀನಿ. ವೆಲ್ ಕರೋನಾ ಟೈಮಲ್ಲಿ ಒಬ್ರು ತಮ್ಮ ಒಂದು ಬಿಸ್ನೆಸ್ನ ಕಳ್ಕೊಂಡ್ರು, ಅವ್ರ ಊರಿಗೆ ವಾಪಸ್ ಹೋದ್ರು ಚನ್ನಪಟ್ಟಣಕ್ಕೆ. ಈ ಸ್ಟಾರ್ಟೆಡ್ ಬೇಬಿಕಾರ್ನ್. ಸೊ ಬೇಬಿಕಾರ್ನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಅಕ್ರಾಸ್ ಕರ್ನಾಟಕ ಸೌತ್ ಇಂಡಿಯಾಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಬೇಬಿಕಾರ್ನ, ಜೊತೆಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಶುರು ಆಗಿದ್ದು? ಆನ್ಲೈನಿಂದ. ಒಂದು ವೆಬ್ಸೈಟ್ ಅನ್ನು ಒಂದು ಮಾಡ್ಕೋ ಅಂತಂದ್ಬಿಟ್ಟು ನೀವೇ ಗೈಡ್ ಕೊಟ್ರಿ. ಆ ಗೈಡ್ ಇಂದ ನಾನು ಏನ್ ಮಾಡಿದೆ, ಒಂದು ವೆಬ್ಸೈಟ್ www.freshbabycorn.com ಅಂತ ನಾನು ಕೇಳಿದ್ದೆ. ಕರೆಕ್ಟ್ ಆಗಿ ಅದು ಸಿಕ್ತು ನನಗೆ ವೆಬ್ಸೈಟ್. ಅದು ವೆಬ್ಸೈಟ್ ಡಿಸೈನ್ ಮಾಡಿಸಿದೆ. ಆಮೇಲೆ ಗೂಗಲ್ ಫಾರ್ಮ್ ಹೇಳ್ಕೊಟ್ರಿ, ಫೇಸ್ಬುಕ್ ಗೆ ಆಡ್ ಮಾಡೋದ್ ಹೆಂಗೆ ಅಂತ ಹೇಳ್ಕೊಟ್ರಿ. ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದ್ ಹೆಂಗೆ ಅಂತ ಹೇಳ್ಕೊಟ್ರಿ. ಅದರಿಂದ ನನಗೆ ಒಂದ್ ಸ್ವಲ್ಪ ಅಸ್ಗಳೆಲ್ಲ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ತುಂಬಾ ಜನ ಯೋಚನೆ ಮಾಡ್ತಾ ಇರೋದು, ನನ್ನ ಬಿಸ್ನೆಸ್ ಆನ್ಲೈನ್ ತರಕ್ ಆಗುತ್ತಾ, ಲೀಡ್ಸ್ ಬರುತ್ತಾ? ಹಾಗಾದ್ರೆ ನಾನು ಆ 3 ಸ್ಟೆಪ್ಸ್ನ ಹೇಳ್ಕೊಡ್ತೀನಿ. ನೀವು ಯಾವುದೇ ಬಿಸ್ನೆಸ್ ಅವ್ರು ಆಗಿದ್ರು ಕೂಡ ಆ 3 ಸ್ಟೆಪ್ಸ್ನ ನಿಮ್ಮ ಬಿಸ್ನೆಸ್ಗೆ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ನ ಆಫ್ಲೈನಿಂದ ಆನ್ಲೈನ್ ತರ್ಬೋದು. 90 ಡೇಸಲ್ಲಿ ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು ಆನ್ಲೈನಲ್ಲಿ. ತಿಳ್ಕೊಳಕ್ಕೆ ಆಸೆ ಇದೆಯಾ? ಫ್ರೀ ವೆಬಿನಾರ್, ಎಸ್, 1.5 ಗಂಟೆಗಳ ಕಾಲದ ಫ್ರೀ ವೆಬಿನಾರಲ್ಲಿ ಇದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವೆಬಿನಾರ್ಗೆ ರಿಜಿಸ್ಟರ್ ಆಗಿ ನಿಮ್ಗೆ ಇಮೇಲ್ ಬರುತ್ತೆ. ವೆಲ್ ಸಿ ಯು ದೇರ್ ಇನ್ ಮೈ ವೆಬಿನಾರ್. ಡೋಂಟ್ ವೆಯ್ಟ್, ಕನ್ನಡದಲ್ಲಿ ಕಲಿಬೇಕಂತಿದ್ದೀರಾ? ಹಾಗಾದರೆ ಮಾಸ್ಟರ್ ಕೋಚ್ ಸತ್ಯ ಹಿಯರ್, ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚಿಂಗ್ ಕಂಪ್ನಿ. ಕಳೆದ 14 ವರ್ಷದಲ್ಲಿ 1,000 ಉದ್ಯಮಿಗಳು ನಮ್ಮ BTA ಮೂಲಕ ಕನ್ನಡದಲ್ಲಿ ತಮ್ಮ ಬಿಸ್ನೆಸ್ನ ಬೆಳೆಸಿದ್ದಾರೆ. ಈಗ ಟ್ರೆಂಡು ಆನ್ಲೈನ್. ಸೊ ನಿಮ್ಮ ಬಿಸ್ನೆಸ್ ಆನ್ಲೈನ್ ಬೆಳೆಸೋಕ್ಕೆ ಆಸೆ ಇದೆಯಾ? ಹಾಗಾದರೆ ನನ್ನ ಫ್ರೀ ವೆಬಿನಾರ್ಗೆ ಅಟೆಂಡ್ ಮಾಡಿ, ಲಿಂಕ್ನ ರಿಜಿಸ್ಟರ್ ಮಾಡಿಕೊಡಿ. ಥ್ಯಾಂಕ್ ಯು, ಸಿ ಯು ದೇರ್.